ಈರುಳ್ಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಲು ರೈತ ಸಂಘಟನೆ ಮನವಿ. ಕೊಪ್ಪಳ ಜಿಲ್ಲೆ ಕೊಕನೂರು ತಾಲೂಕಿನಲ್ಲಿ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ನೇತೃತ್ವದಲ್ಲಿ ಪಟ್ಟಣದ ತಹಶೀಲ್ದಾರ್ ಅಧಿಕಾರಿಗಳ ಕಾರ್ಯಾಲಯ ಕೊಕನೂರು ತಾಲೂಕು ಇವರ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಸಲ್ಲಿಸಿದ್ರು. ಹೌದು, ಉತ್ತರ ಕರ್ನಾಟಕದಲ್ಲಿ ಕೊಪ್ಪಳ, ಗದಗ, ಧಾರವಾಡ, ಬಾಗಲಕೋಟೆ, ರಾಯಚೂರು, ಬಳ್ಳಾರಿ, ವಿಜಯಪುರ್, ಯಾದಗಿರಿ, ಕಲಬುರಗಿ, ವಿಜಯನಗರ, ಬೆಳಗಾವಿ, ಹಾವೇರಿ, ದಾವಣಗೆರೆ, ಹಾಸನ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಈರುಳ್ಳಿ ಬೆಳೆಯುತ್ತಾರೆ. ಈ ವೇಳೆಯಲ್ಲಿ ಸರ್ಕಾರ ಅತಿ ಶೀಘ್ರದಲ್ಲಿ ರೈತರು ಬೆಳೆದ ಈರುಳ್ಳಿಗೆ 6,000 ರೂಪಾಯಿಯಂತೆ ರಾಜ್ಯದಲ್ಲಿ ಈರುಳ್ಳಿ ಖರೀದಿ ಕೇಂದ್ರ ಆರಂಭಿಸಬೇಕು. ನಂತರ ಕೆಲವು ಜಿಲ್ಲೆಗಳಲ್ಲಿ ರೈತರು ಈರುಳ್ಳಿಯನ್ನ ಮಾರುಕಟ್ಟೆಗೆ ಕೊಂಡೊಯ್ದರೆ ಮಾರುಕಟ್ಟೆಯಲ್ಲಿ ರೈತರ ಈರುಳ್ಳಿಯನ್ನ ದಲ್ಲಾಳಿಗಳು 1,000-2,000 ರೂಪಾಯಿಗೆ ಅಗ್ಗದ ಬೆಲೆಗೆ ಖರೀದಿಸಿ ರೈತರನ್ನ ಹಾಳು ಮಾಡುತ್ತಾರೆ. ಅದಕ್ಕಾಗಿ ಸರ್ಕಾರ 6,000 ರೂಪಾಯಿಯಂತೆ ಬೆಂಬಲ ಬೆಲೆಗೆ ಸರ್ಕಾರ ಈರುಳ್ಳಿಗೆ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ್ ಒತ್ತಾಯಿಸಿ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಳಕಪ್ಪ ಕ್ಯಾದಿಗುಂಪಿ, ಕುಕನೂರು ರೈತ ಸಂಘದ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ್ ಮುಂತಾದವರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕುಳೂರು, ಇವತ್ತು ನಾವು ಕುಕನೂರು ತಹಶೀಲ್ದಾರ್ ಮೂಲಕ ಇವತ್ತು ಬಸವರಾಜ ಮುಖ್ಯಮಂತ್ರಿ ಅವರಿಗೆ ಈರುಳ್ಳಿ ಬೆಲೆ ಇವತ್ತು ಎಲ್ಲ ಕಡೆ ರೈತರು ಕಂಗಾಲಾಗಿ ಇವತ್ತು ಸಾಕಾಗಿ ಬೇಸತ್ತು ಹೋಗ್ಯಾರ. ಹಿಂದೂ ಮಳೆ ಆಗಿ ಹಾಳಾಗ್ಯಾರ ಅಂದ್ರೆ ಇವತ್ತು ಎಳ್ದು ಈರುಳ್ಳಿ ಉಳಿದವ ಅಂತೇಳಿ ಅವ್ರು ಮಾರಾಟಕ್ಕೆ ಹೋದ್ರೆ ದಲ್ಲಾಳಿ ಪಾಲಾಗಕತ್ತೆವು. ಶೀಘ್ರದಲ್ಲಿ ಸರ್ಕಾರ ಒಂದು 6,000 ರೂಪಾಯಿ ಒಂದು ಕ್ವಿಂಟಲ್ ಇರ್ತೈತಿ. ಇವತ್ತು ಸರ್ಕಾರ ಖರೀದಿ ಮಾಡಿ ಆ ಖರೀದಿ ಕೇಂದ್ರ ತೆರೆದು ಇದನ್ನು ಮಾಡ್ಬೇಕಂತ ಘೋಷಣೆ ಮಾಡಬೇಕು ಶೀಘ್ರದಲ್ಲಿ ಅಂತಂದು ನಾವು ತಹಶೀಲ್ದಾರ್ ಮನವಿ ಸಲ್ಲಿಸಿವಿ. ಆ ಪ್ರಕಾರ ಎಲ್ಲವೂ ಏನದಾವು, ಈರುಳ್ಳಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಮುಂದೆ ಬರೋಂಥ ಏನು ಬೆಳೆ ಬರ್ತವೆ ಆ ಎಲ್ಲ ಬೆಳೆಗಳಿಗೆ ರಾಜ್ಯಾದ್ಯಂತ ಒಂದು ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕಂತಂದು ನಮ್ಮ ಮನವಿ ಸಲ್ಲಿ ಮನವಿಗೆ ಆ ಸ್ಪಂದನೆ ಕೊಟ್ಟು ಬೊಮ್ಮಯ್ಯವ್ರ ಅದರ ಸುಭಾ ಕರಳರಾಜರು ಅದರ ಆಮೇಲೆ ಇವತ್ತು ಬಿ ಸಿ ಪಾಟೀಲ್ರು ಅದರ ಇವತ್ತು ಶ್ರೀ ಉಸ್ತುವಾರಿ ಮಿನಿಸ್ಟರ್ ಯಾರು ಇವತ್ತು ಕೊಪ್ಪಳ ಜಿಲ್ಲೆದಾಗ ಅದರ ಅವರು ಶೀಘ್ರದಲ್ಲಿ ಮಾಡ್ಕೋಬೇಕು ಮಾಡಿ ಒಂದು ಘೋಷಣೆ ಮಾಡೋಕ್ಕಂದು ಧನ್ಯವಾದಗಳನ್ನು ಹೇಳಿ. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಗಳೂರು ಕೊಪ್ಪಳ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಕಳಕಪ್ಪ ಕ್ಯಾದಗುಂಪಿ ಅವರು, ನಾವು ತಮ್ಮಲ್ಲಿ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ವರ್ಷದಲ್ಲಿ ಅತಿವೃಷ್ಟಿಯಿಂದ ನಮ್ಮ ರೈತರ ಹಾಕಿದಂತಹ ಈರುಳ್ಳಿ ಬೆಲೆ ಸಾಕಷ್ಟು ಕೊಳೆತು ಹೋಗಿದೆ. ಅದರಲ್ಲಿ ಅಳಿದುಳಿದು ರೈತರ ಕೈಗೆ ಬಂದಂತಹ ಬೆಳೆಗಳಿಗೆ ಇವತ್ತು ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ. 1,500 ರೂಪಾಯಿಗೆ ಒಂದು ಕ್ವಿಂಟಲ್ ಇವತ್ತು ದಲ್ಲಾಳಿಗಳು ಖರೀದಿ ಮಾಡಿ ನಮ್ಮ ರೈತರಿಗೆ ಬಹಳ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ 6,000 ರೂಪಾಯಿಯನ್ನು ನಿಗದಿ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ನಾನು ಬಸವರಾಜ ಹುಗಾರ್ ಈಗ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ, ಈಗ ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಉಳ್ಳಾಗಡ್ಡಿ ಬೆಳೆದಾರ, ಆದ್ರೆ ಅದಕ್ಕೆ ಬೆಲೆ ಇಲ್ಲದಾಗೈತಿ. ಆದಷ್ಟು ಬೇಗ ಈಗ ಸರ್ಕಾರದವರು ಇದಕ್ಕೆ ಶೀಘ್ರದಲ್ಲಿ ಬೆಂಬಲ ಬೆಲೆಯನ್ನು ಸೂಚಿಸಿ ಖರೀದಿ ಕೇಂದ್ರ ತೆಗಿಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಮತ್ತು ಮೊದಲ ನಾವು ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆಗೀರಿ ಅಂತ ನಾವು ಇದುವರೆಗೂ ನಮ್ಗೆ ಮಾಧ್ಯಮದ ಮೂಲಕ ಕೇಳಿಕೊಂಡ್ರು, ಇದುವರೆಗೆ ಖರೀದಿ ಕೇಂದ್ರ ತೆಗೆದಿಲ್ಲ. ಆದಷ್ಟು ಶೀಘ್ರದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತು ಈರುಳ್ಳಿ ಖರೀದಿ ಕೇಂದ್ರನ ತೆರೀಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.